ಸಾಕಷ್ಟು ಜನ ಕೋವಿಡ್ ಪಾಸಿಟಿವ್ ಆಗಿದ್ದಾರೆ ಮತ್ತು ಗುಣಮುಖರಾಗಿ ಬಂದಿದ್ದಾರೆ, ಅವರಲ್ಲಿ ನಾನು ಒಬ್ಬ. ಸೊ ನಾನು ಪಾಸಿಟಿವ್ ಬರೋಕ್ಕಿಂತ ಮುಂಚೆ ನನಗೆ ಸಿಂಪ್ಟಮ್ಸ್ ಏನೇನು ಇದ್ವು ಅಂತಂದರೆ ಮೈಕೈ ನೋವು ಮತ್ತು ಜ್ವರ ಬಂದಿತ್ತು. ಸೊ ಅದು ಒಂದೇ ದಿನ ಬಂದು ಹೋಗಿಬಿಡ್ತದೆ ಒಂದು ಪ್ಯಾರಾಸಿಟಮಾಲ್ ತಗೊಂಡ ತಕ್ಷಣ. ಸೊ ಅದಾದ ನಂತರ ನನಗೆ ಲಾಸ್ ಆಫ್ ಸ್ಮೆಲ್ ಆ್ಯಂಡ್ ಟೇಸ್ಟ್ ಡೆವಲಪ್ ಆಯಿತು. ಸೊ ನನಗೆ ಏನೋ ಭಾಳ ಡೌಟ್ ಬರಾಗತ್ತೆ, ನಾನು ಹೋಗಬೇಕು, ಹೋಗಿ ಟೆಸ್ಟ್ ಮಾಡ್ಕೋಬೇಕು. ನಾನು ಟೆಸ್ಟ್ ಪಾಸಿಟಿವ್ ಬಂತು ನಮ್ಮ ದೇಶಪಾಂಡೆ ಫೌಂಡೇಶನಲ್ಲಿ ಎಂಪ್ಲಾಯೀಸಿಗೆ, ಎಂಪ್ಲಾಯೀಸ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿಗೋಸ್ಕರ ಎಕ್ಸ್ಕ್ಲೂಸಿವ್ಲಿ ಗೆಸ್ಟ್ ಹೌಸ್ ಇದೆ ಅಲ್ಲಿ ನಮ್ಮ ಗೋಕುಡೂರ್ ಕ್ಯಾಂಪಸ್ಸಲ್ಲಿ. ಅಲ್ಲಿ ನಮಗೆ ಇರಕ್ ಭಾಳ ಒಳ್ಳೆಯ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ತಂದಿಟ್ಟಿದ್ರು ಅಲ್ಲಿ, ಏನಾದರೂ ಎಮರ್ಜೆನ್ಸಿ ಬಂದರೆ ಅಥವಾ ಪ್ರತಿದಿನ ಎರಡು ಸತಿ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಅಲ್ಲಿ ನರ್ಸಸ್ ಮತ್ತು ಡಾಕ್ಟರ್ಸ್ ಚೆಕ್ ಮಾಡಲಿಕ್ಕೆ ಬರ್ತಿದ್ರು, ಮಾತಾಡಲಿಕ್ಕೆ ಬರ್ತಿದ್ರು, ಆಕ್ಸಿಜನ್ ಲೆವೆಲ್ಸ್ ಚೆಕ್ ಮಾಡ್ತಿದ್ರು, ಹೇಗಿದ್ದೀರ ಅಂತೇಳಿ ಮಾತಾಡ್ತಿದ್ರು, ಟೆಂಪ್ರೇಚರ್ ಚೆಕ್ ಮಾಡ್ತಿದ್ರು, ಮತ್ತು ಟ್ಯಾಬ್ಲೆಟ್ಸ್ ಎಲ್ಲ ತಗೋತಾ ಇದ್ದಿರಲ್ಲ ಅಂತೇಳಿ ಕೇಳ್ತಿದ್ರು. ಮತ್ತು ಫಸ್ಟ್ ಕ್ಲಾಸ್ ವೆರಿ ಹೈಜೀನ್ ಆ್ಯಂಡ್ ನ್ಯೂಟ್ರಿಷನ್ ಇರುವಂಥ ಒಂದು ಫುಡ್ ಬರ್ತಿತ್ತು ದೇಶಪಾಂಡೆ ಫೌಂಡೇಶನ್ ಟೀಮ್ಗೆ, ನಮ್ಮ ಫೌಂಡರ್ಸಿಗೆ, ದೇಶ್ ಸರಿಗೆ, ಜಯಶ್ರೀ ಮೇಡಮ್ಗೆ ಆ್ಯಂಡ್ ನಮ್ಮ ಆಪ್ರೇಷನ್ಸ್ ಟೀಮ್. ಭಾಳಷ್ಟು ಜನ ಅಲ್ಲೇ ಸಪೋರ್ಟ್ ಮಾಡೋ ದೊಡ್ಡ ಟೀಮ್ ಇದೆ, ಅವ್ರಿಗೆ ತುಂಬ 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 ಥ್ಯಾಂಕ್ಸ್. ನಾನು ಅವತ್ತು ಚಿರಋಣಿ ಆಗಿರ್ತೀನಿ.